हेलो वीक्षक्रे प्रिया सुजी चैनल के स्वागत इवत नानु संडे स्पेशल नॉन वेज प्रियरी अदरलू चिकन प्रियरी वो स्पेशल मोटे कोड़ी सारी रेसिपिया तोरस्ता रुचि अंतु बहुत अद्भुत सल नोड़ी अदे अदे बॉयलर चिकन तिंदु निम्गू कूड़ा बोर आगे सारी रुचि सेम नाटी कोड़ी सारी तर तुम्बे रुचि जास्ती आदरे बेयोदे स्वल्प निधान इदन्नु नानिवत्तु वंदुवरे के जी अष्टु नानु मोट्टे कोळियन्न तर्सिकोंडिद्दे इदन्न नावु चेन्नागि एरडरिंद मूरु सल चेन्नागि तोळेदिट्कोळ्ळबेकु ई मोट्टे कोळि जोतेगे स्वल्प मोट्टेयन्न कोड्तारे अदन्नु कूड नावु सारिगे हाकबहुदु बहळ चेन्नागिरुत्ते मक्कळिगंतु तुंबाने इष्ट आगुत्ते बन्नि इवाग सारि याव तर माडोदंत नोड्कोळ्ळोण ಮೊದಲಿಗೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಒಂದೂವರೆ ಕೆ ಜಿ ಚಿಕನ್ಗೆ ಒಂದು ತೆಂಗಿನಕಾಯಿ ಮತ್ತು ಮೂರು ಮೀಡಿಯಂ ಸೈಜ್ ಈರುಳ್ಳಿಯನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಹುರಿದು ತೊಗೊಳ್ಬೇಕು ಒಂದು ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಸಾಲೆ ಪದಾರ್ಥಗಳನ್ನ ತೋರಿಸ್ತೀನಿ ಎಲ್ಲದಕ್ಕಿಂತ ಮುಂಚೆ ನಾನು ಎರಡು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ ನೀವು ಕೂಡ ಎರಡು ಸಣ್ಣ ಗಡ್ಡೆಗಳಷ್ಟು ಬೆಳ್ಳುಳ್ಳಿ ಮತ್ತು ಎರಡು ಚಮಚದಷ್ಟು ಶುಂಠಿ ಒಂದು ನಾಲ್ಕೈದು ಮೆಣಸಿನಕಾಳನ್ನು ತೊಗೊಳ್ಳೋಣ ಜಾಸ್ತಿ ಬೇಡ ನಾಲ್ಕೈದು ಕಾಳು ಸಾಕು ಮತ್ತು ಹದಿನೆಂಟು ನಾನು ಲವಂಗ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಹನ್ನೆರಡು ಲವಂಗ ಒಂದೂವರೆ ಕೆ ಜಿಗೆ ಹದಿನೆಂಟು ಲವಂಗ ಹಾಕ್ಕೊಳ್ಬೇಕು ಪೂರ್ತಿಯಾಗಿ ಹದಿನೆಂಟು ಲವಂಗ ಎಣಿಸಿ ಹಾಕ್ಕೊಳ್ಳಿ ಅವಾಗ ರುಚಿ ಜಾಸ್ತಿ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಚಕ್ಕೆ ಹಾಕಿದ್ರು ಚೆನ್ನಾಗಾಗಲ್ಲ ಒಂದು ಇಂಚು ಚಕ್ಕೆ ತಗೊಳ್ಳಿ ಮತ್ತು ಐದು ಏಲಕ್ಕಿ ನಾನು ಒಂದು ಕೆ ಜಿಗೆ ನಾಲ್ಕು ಏಲಕ್ಕಿ ಹಾಕೊಳ್ಳೋದ್ರಿಂದ ಒಂದೂವರೆ ಕೆ ಜಿಗೆ ಐದು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆರು ಬೇಕಾದರೂ ಹಾಕ್ಕೊಳ್ಬಹುದು ಚಕ್ಕೆ ಲವಂಗ ಏಲಕ್ಕಿ ಎಲ್ಲದನ್ನು ಸರಿಯಾದ ಪ್ರಮಾಣದಲ್ಲೇ ಹಾಕ್ಕೊಂಬಿಡಿ ಎರಡು ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಈಗ ಮೂರು ಟೊಮ್ಯಾಟೋನ ಮೀಡಿಯಂ ಸೈಜ್ ಟೊಮ್ಯಾಟೋನ ಈ ಥರ ಸ್ಲೈಸ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈಗ ಮೊದಲು ನಾವು ತೆಂಗಿನಕಾಯಿನ ಮಾತ್ರ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಈರುಳ್ಳಿಯನ್ನು ನಾವು ಫ್ರೈ ಮಾಡೋದಕ್ಕೆ ತೊಗೊಳ್ಬೇಕು ಈರುಳ್ಳಿ ಫ್ರೈ ಮಾಡಿ ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ ತೆಂಗಿನಕಾಯಿ ಜೊತೆಗೆ ಕೇವಲ ಮಸಾಲೆ ಪದಾರ್ಥಗಳನ್ನ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಳುಮೆಣಸು ಲವಂಗ ಚಕ್ಕೆ ಏಲಕ್ಕಿ ಧನಿಯಾ ಇಷ್ಟನ್ನು ನಾವು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಡೋಣ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ ತರತರಿಯಾಗಿ ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು ಅದಾದಮೇಲೆ ಈರುಳ್ಳಿ ಟೊಮೆಟೊ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಆ ಮಸಾಲೆಗಳೆಲ್ಲ ಸ್ವಲ್ಪ ಸಣ್ಣ ಆಗಬೇಕು ಆ ಥರ ನೀರು ಹಾಕ್ತಲೇ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಬೇಗ ಗ್ರೈಂಡ್ ಆಗುತ್ತೆ ತೆಂಗಿನಕಾಯಿ ಜೊತೆಗೆ ಈಗ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗಾಗಿ ಯಾವ ಕುಕ್ಕರ್ನಲ್ಲಿ ನಾವು ಸಾರು ಮಾಡ್ಕೊಳ್ತಿದ್ದೀವಲ್ಲ ಅದೇ ಕುಕ್ಕರ್ಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿಬಿಟ್ಟು ಮೂರು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಸೈಜ್ ಈರುಳ್ಳಿ ಆದರೆ ಎರಡೇ ತಗೊಳ್ಳಿ ಸಾಕು ಈರುಳ್ಳಿಯನ್ನು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಆಗಿರೋ ಈರುಳ್ಳಿಯನ್ನು ನಾನು ಈಗ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮತ್ತು ಮಸಾಲೆ ಪದಾರ್ಥ ಅದಕ್ಕೇ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೊ ಮೂರು ಮೀಡಿಯಂ ಸೈಜ್ ಟೊಮ್ಯಾಟೊ ಟೊಮ್ಯಾಟೊ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟನ್ನು ಒಟ್ಟಿಗೆ ಗ್ರೈಂಡ್ ಮಾಡೋಕ್ಕಾಗಲ್ಲ ನಾನು ಎರಡು ಟ್ರಿಪ್ನಲ್ಲಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ನ ತೊಳೆದು ಕೂಡ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಆಗಲೇ ಸಾರು ರುಚಿ ಚೆನ್ನಾಗಾಗುತ್ತೆ ಈಗ ಮತ್ತೆ ಅದೇ ಕುಕ್ಕರ್ಗೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅಷ್ಟು ಒಂದೂವರೆ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಚಿಕನ್ನ ಎಣ್ಣೆಯಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಚಿಕನ್ ಹಾಕಿದ ತಕ್ಷಣನೇ ನಾವು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದೂವರೆ ಕೆ ಜಿ ಚಿಕನ್ಗೆ ಮೂರು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ ನಿಮ್ಮ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾನು ಕಲ್ಲುಪ್ಪು ಹಾಕಿದ್ದೀನಿ ನೀವು ಉಪ್ಪು ಮತ್ತು ಖಾರವನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಉಪ್ಪು ಖಾರ ಹಾಕಿದ್ಮೇಲೆ ಚಿಕನ್ನ ನಾವು ಉಪ್ಪು ಖಾರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರಲ್ಲ ಆ ಚಿಕನ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ ನಿಮಗೆ ತಿನ್ನುವಾಗ ಪೀಸ್ಗಳೆಲ್ಲ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕಂಟಿನ್ಯೂಯಸ್ ಆಗಿ ಫ್ರೈ ಮಾಡಿ ಆದಮೇಲೆ ಐದು ನಿಮಿಷ ಆದಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿನ ಮತ್ತು ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಈಗಲೇ ಹಾಕ್ಕೊಳ್ಬೇಕು ಆವಾಗಲೇ ರುಚಿ ಜಾಸ್ತಿ ಕೊನೆಯಲ್ಲಿ ಹಾಕ್ಕೋಬೇಡಿ ಮತ್ತು ಒಂದು ಮೂರು ಚಮಚದಷ್ಟು ಗಟ್ಟಿಯಾಗಿರೋ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಅಷ್ಟೇ ಟೊಮ್ಯಾಟೊ ಹಾಕಿದ್ದೆ ಹಾಗಾಗಿ ಹುಣಸೆ ರಸ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹುಣಸೆ ರಸ ಹಾಕ್ಕೊಂಡು ನೋಡಿ ನೀವು ಈಗ ಇವನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹುಣಸೆ ರಸ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಮತ್ತೆ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಟೋಟಲ್ 10 ನಿಮಿಷ ಆಗಿದೆ ಈಗ ನಾನು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಸಣ್ಣಗೆ ರುಬ್ಕೊಳ್ಳಿ ಆವಾಗಲೇ ಸಾರು ಚೆನ್ನಾಗಾಗುತ್ತೆ ತರಿತರಿಯಾಗಿ ರುಬ್ಕೋಬೇಡಿ ಈಗ ಅಷ್ಟು ಮಸಾಲೆ ಹಾಕಿದ್ಮೇಲೆ ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ
ಮೊದಲು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ. ಯಾಕಂದರೆ ಈ ಚಿಕನ್ ಬೇಗ ಬೇಯೋದಿಲ್ಲ, ತುಂಬ ವಿಶಿಲ್ ಮಾಡ್ಕೊಳ್ಬೇಕು, 8-10 ವಿಶಿಲ್ ಮಾಡ್ಕೊಂಡ್ರೇ ಈ ಚಿಕನ್ ಬೇಯೋದು. ಹಾಗಾಗಿ ಸಾರು ಅರ್ಧ ಆಗಿಬಿಡುತ್ತೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ಈಗ ತುಂಬ ಗಟ್ಟಿಯಾಗಿನೇ ಇದೆ, ನಾನು ಇನ್ನು 1 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಮೊದಲು ತೆಳ್ಳಗೆ ಇಟ್ಕೊಳ್ಳಿ, ಯಾಕೆಂದರೆ ಕುಕ್ಕರ್ ಮುಚ್ಚಿ 10 ವಿಶಿಲ್ ಮಾಡೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಕೆಳಗೆ ಹೋಗಿರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗುತ್ತೆ. ಹಾಗಾಗಿ ಮೊದಲೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳೋಣ. ಈಗ ಒಂದ್ಸಲ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಉಪ್ಪು ಖಾರ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಈಗ ನಾನು ಕೊನೆಯಲ್ಲಿ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಟ್ಟೆ ಮೊದಲೇ ಹಾಕಬಾರ್ದು, ಯಾಕೆಂದರೆ ಫ್ರೈ ಎಲ್ಲ ಮಾಡ್ತೀವಲ್ಲ ಇದೆಲ್ಲ ಒಡೆದೋಗ್ಬಿಡುತ್ತೆ. ಸಾರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಮೊಟ್ಟೆ ಹಾಕ್ಕೊಳ್ಬೇಕಾಗುತ್ತೆ. ಮೊಟ್ಟೆ ಹಾಕಿದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ವಿಶಿಲ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಕೂಡ ಒಂದು 8-10 ವಿಶಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ಲಿಡ್ನ ಓಪನ್ ಮಾಡಿ ಚಿಕನ್ನ ಪ್ರೆಸ್ ಮಾಡಿ ನೋಡಿ, ಚಿಕನ್ ಬೆಂದಿದೆಯೋ ಇಲ್ವೋ ಅಂತ. ಒಂದ್ಸಲ ತಿಂದು ಬೇಕಾದರೂ ನೋಡಿ, ಬೆಂದಿದ್ರೆ ಪರವಾಗಿಲ್ಲ, ಬೆಂದಿಲ್ಲ ಅಂದರೆ ಇನ್ನೂ 1-2 ವಿಶಿಲ್ ಮಾಡ್ಕೊಳ್ಳಿ. ನಾನು ಕೂಡ ಚೆಕ್ ಮಾಡ್ತೀನಿ. ಈಗ ಮೊದಲು ಮೊಟ್ಟೆಯನ್ನೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ, ಯಾಕೆಂದರೆ ಮೊಟ್ಟೆ ಸಮೇತ ನಾವು ಮಿಕ್ಸ್ ಮಾಡಿಬಿಟ್ರೆ ಅದೆಲ್ಲ ಮಿಕ್ಸಪ್ ಆಗಿಬಿಡುತ್ತೆ ಎಲ್ಲ ಸಾರು ಜೊತೆಗೆ. ಹಾಗಾಗಿ ಮೊಟ್ಟೆನ ಸಪ್ರೇಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸಾರು ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾ ಇದೆ. ಮೊಟ್ಟೆಯನ್ನು ಸಪ್ರೇಟಾಗಿ ತೆಗ್ದು ಒಂದು ಬೌಲ್ನಲ್ಲಿ ಇಟ್ಕೊಂಡು ಆಯಿತು. ಚಿಕನ್ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ. ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ನೋಡಿ, ಮುದ್ದೆ ಜೊತೆಗಾಗಲಿ, ಚಪಾತಿ ಜೊತೆಗಾಗಲಿ, ಅಕ್ಕಿ ರೊಟ್ಟಿ ಜೊತೆ, ಅನ್ನದ ಜೊತೆ, ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ. ಈ ಥರ ನೀವು ನಾನು ತೋರಿಸಿರೋ ರೀತಿಯಲ್ಲೇ ನೀರನ್ನು ಮಸಾಲೆಯನ್ನು ಎಲ್ಲದನ್ನು ಹಾಕ್ಕೊಂಡ್ರೆ ಸಾರಿನ ಕನ್ಸಿಸ್ಟೆನ್ಸಿ ಇದೇ ಥರ ಪರ್ಫೆಕ್ಟಾಗಿ ಬರುತ್ತೆ. ರುಚಿ ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ಸೇಮ್ ನಾಟಿ ಕೋಳಿನ ಸಾರಿನ ಥರನೇ ರುಚಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ನೀವು ಕೂಡ ಒಂದ್ಸಲ ಈ ಮೊಟ್ಟೆ ಕೋಳಿನ ಸಾರನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.